ಲೋಕಸಭಾ ಚುನಾವಣಾ ಕಣ ದಿನ ಕಳೆದಂತೆ ರಂಗೇರ್ತದೆ. ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಅಖಾಡ, ಇಲ್ಲಿ ಮೈತ್ರಿಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಪರ್ಧೆ ಮಾಡೋದು ಅವ್ರಿಗೆ ಬಿಟ್ಟಂತಹ ವಿಚಾರ, ಅವ್ರು ದೊಡ್ಡವರು, ಅವ್ರ ಬಗ್ಗೆ ಏನ್ ಮಾತಾಡ್ಲಿ, ನಾನು ಸ್ಪರ್ಧೆ ಮಾಡೋದು ಅವ್ರಿಗೆ ಬಿಟ್ಟಂತಹ ವಿಚಾರ. ನಮ್ದು ಒಂದು ಸಣ್ಣ ಪಕ್ಷ, ಮಂಡ್ಯದಿಂದ ನಿಖಿಲ್ ಅಂತೂ ಸ್ಪರ್ಧೆ ಮಾಡಲ್ಲ, ಬಟ್ ಯಾರು ಸ್ಪರ್ಧೆ ಮಾಡಬೇಕು ಬೇಡ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಚುನಾವಣಾ ಸಮಯದಲ್ಲಿ ನನ್ನ ಸ್ಪರ್ಧೆ ಬಗ್ಗೆ ನೋಡೋಣ ಅಂತ ಹೇಳಿದ್ದಾರೆ. ಹೆಚ್ ಡಿ ಕೆ ನಿರಾಕರಿಸಿಲ್ಲ, ನಿಖಿಲ್ ಸ್ಪರ್ಧೆ ಮಾಡಲ್ಲ ಅಂತ ಹೇಳೋದ್ರ ಮುಖಾಂತರ ನಾನು ಒಂದು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಲ್ಲ, ನಿರಾಕರಿಸಿಲ್ಲ. ಸೊ ಅಲ್ಲಿಗೇನಾದ್ರೂ ಅದು ಸುಮಲತಾ ಅವರು ಪಟ್ಟಿಡ್ಕೊಂಡು ಕೂತು, ಇವರು ಕೂಡ BJP ಹೈಕಮಾಂಡ್ ಬಳಿ ಕುಮಾರಸ್ವಾಮಿ ಅವರು ಮಂಡ್ಯ ನಮಗೆ ಬೇಕು ಅಂದರೆ ತೀರಾ ಹೈ ವೋಲ್ಟೇಜ್ ಕ್ಷೇತ್ರವಾಗುತ್ತದು. ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು, ಹಾಲಿ ಶಾಸಕರು ಏನಿದ್ದಾರೆ ಒಬ್ಬರು, ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಏನೋ JDS ಕೈಯೇ ತಪ್ಪೋಯ್ತು ಅಂತ ಕೆಲವರು ಮಾತನಾಡ್ತಾರೆ. ಸೀಟ್ ಹೊಂದಾಣಿಕೆ ಆಗಬೇಕಲ್ಲ, ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಯಾರು ಸೀಟ್ ಸಿಗ್ಲಿ ಬಿಡ್ಲಿ, ಸುಮಲತಾ ಅವರು ಅವ್ರಿಗೆ ಸೇರಿದ್ದು. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಿ, ದೊಡ್ಡವರಿದ್ದಾರೆ, ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ಅವರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ, ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು, ಹಾಲಿ ಶಾಸಕರು ಏನಿದ್ದಾರೆ ಒಬ್ಬರು, ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಏನೋ JDS ಕೈಯೇ ತಪ್ಪೋಯ್ತು ಅಂತ ಕೆಲವರು ಮಾತನಾಡ್ತಾರೆ. ಸೀಟ್ ಹೊಂದಾಣಿಕೆ ಆಗಬೇಕಲ್ಲ, ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಯಾರು ಸೀಟ್ ಸಿಗ್ಲಿ ಬಿಡ್ಲಿ, ಸುಮಲತಾ ಅವರು ಅವ್ರಿಗೆ ಸೇರಿದ್ದು. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಿ, ದೊಡ್ಡವರಿದ್ದಾರೆ, ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ಅವರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ, ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ. ಮಂಡ್ಯದಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಸದ್ದು ಮಾಡ್ತಾರುವಂಥದ್ದು ಈ ಮೈತ್ರಿಯಲ್ಲಿ ಯಾರು ಕಂಟೆಸ್ಟ್ ಮಾಡ್ತಾರೆ ಅಂತ. ಈಗಾಗಲೇ BJPಗೆ ಸಪೋರ್ಟ್ ಮಾಡಿರೋ ಸುಮಲತಾ ಅವರು BJPನೇ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳಿ, ನಾನು ಕಂಟೆಸ್ಟ್ ಮಾಡ್ತೀನಿ, ಮಂಡ್ಯ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಮಗದೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಬಿಗಿ ಪಟ್ಟಿ ಹಿಡಿದಿದ್ದಾರಂತೆ ಮಂಡ್ಯ ನಮ್ಗೆ ಬೇಕು ಅಂತ. ಏನಾಗುತ್ತೆ ನೋಡೋಣ.